நாகேந்திரஹாராய த்ரிலோச்சனாய பஸ்மாங்கராகாய மகேஸ்வராய நித்யாய சுத்தாய திகம்பராய தஸ்மை நகாராய நம சிவாய. ಒಂದು ಕ್ಷಣ ತೂಗುಯ್ಯಾಲೆಯಂತೆ ಕೈಲಾಸವೇ ತೂಗಾಡಿತಲ್ಲ ಗಿರಿಜೆ. ಈಗ ಭೂಮಿ ಅಧರ್ಮ, ಅನ್ಯಾಯ, ಅನಾಚಾರ, ಕಷ್ಟ, ನಷ್ಟ, ಸುಖ, ದುಃಖ, ದುಮ್ಮಾನಗಳ ಕೂಪವಾಗಿದೆ, ಪಾಪಗಳ ಗೂಡಾಗಿದೆ. ಅದು ಅಲ್ಲಿ ನೋಡು. ಕಾಪಾಡು ಪರಮೇಶ್ವರ, ಕಾಪಾಡು. ಹೇಳು ತಾಯಿ, ಹೇಳು. ಏಕೆ ಇಷ್ಟೊಂದು ಅಧೀರಳಾಗಿರುವೆ? ಗಾಯವೆಲ್ಲ ಕಂದಿದೆ, ಕಪ್ಪಿಟ್ಟಿದೆ, ಕಣ್ಣಾಲಿಗಳು ಕಳೆಗುಂದಿದೆ, ದೇಹ ಕೃಶವಾಗಿದೆ, ಧ್ವನಿ ನಡುಕುತ್ತಿದೆ. ಏನೆಂದು ಹೇಳಲಿ ಪರಮೇಶ್ವರ? ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಭಕ್ತಿ ಶ್ರದ್ಧೆಗಳು ತುಂಬಿ ತುಳುಕುತ್ತಿದ್ದ ಭೂಖಂಡದ ನನ್ನೊಡಲು ಇಂದು ಅನಾಚಾರ, ಅತ್ಯಾಚಾರ, ಅಧರ್ಮಗಳಿಂದ ಭೂಮಿ ನರಕ ಸದೃಶವಾಗಿ ನನ್ನೊಡಲು ಬರಿದಾಗುತ್ತಿದೆ. ನೀನೇ ಕಾಪಾಡಬೇಕು. ಭೂದೇವಿಯ ಈ ಪರಿಸ್ಥಿತಿಯನ್ನು ನೋಡಿ ನಮ್ಮ ಮನಸ್ಸು ಖಿನ್ನವಾಗಿದೆ. ಧರೆಯಲ್ಲಿ ಜಪ, ತಪ, ಪೂಜೆ, ಯಾಗ, ಯಜ್ಞಗಳು ನಡೆಯದೆ ಭೂವಿ ಅಂಧಕಾರದ ಹಂದರವಾಗಿದೆ. ಈ ಭೂದೇವಿಯನ್ನು ರಕ್ಷಿಸುವ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿರುವುದರಿಂದ ಈ ಹೊಣೆಯನ್ನು ನೀನೇ ಹೊರಬೇಕಾಗಿದೆ. ನಿಮ್ಮ ಇಚ್ಛೆಯಂತೆ ನಾನು ಶ್ರೇಷ್ಠ ಭರತ ಕಣ್ಣದಲ್ಲಿ ಸಂತರು, ಶರಣರು, ಮಹಾತ್ಮರು, ಸಿದ್ಧರು, ಬುದ್ಧರು, ಪ್ರಬುದ್ಧರು, ದಾಸರು ಇವರೇ ತುಂಬಿರುವ ಪವಿತ್ರ ಭೂಮಿ ಕರುನಾಡಿನಲ್ಲಿ ನನ್ನ ಅಂಶವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಂಗಳ ಮುಹೂರ್ತದಲ್ಲಿ ಎಲ್ಲವೂ ನೆರವೇರಲಿದೆ. ಪರಮಾತ್ಮನ ಪಂಚಮುಖಗಳಿಂದ ಅವತರಿಸಿದ ಪಂಚಪೀಠಾಧೀಶ್ವರರಾಗಿ ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕೇದಾರ, ಕಾಶಿ ಪೀಠಸ್ಥರಾಗಿ ಅವತರಿಸಿ ಅದೇ ಪರಂಪರೆಯ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದಂಗಳರವರು ಪೀಠದ 65ನೆಯ ಜಗದ್ಗುರುಗಳಾಗಿ ಧರ್ಮ ರಕ್ಷಣೆಗೋಸ್ಕರ ಸಂಚರಿಸುತ್ತಾ ಆಗಿನ ಗಯಾಪುರ, ಈಗಿನ ಗೋವಾರದಲ್ಲಿ ಬನ್ನಿ ಬಸವೇಶ್ವರರೆಂಬ